ಗುಜರಾತ್ ಟೈಟನ್ಸ್ ಇಸ್ ಬ್ಯಾಕ್. ನಮಸ್ಕಾರ ಎಲ್ಲರಿಗೆ, ಸದ್ಯ ನಂತರ ಮಾತಾಡ್ತಾ ಇರೋದು ಕುಶಲ ವೇಕ್ಷೇ ಮೋಹಿಸ್. ಓಕೆ, ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ಟಾಕ್ಸ್ ಯೂಟ್ಯೂಬ್ ಚಾನಲ್. ನಿನ್ನೆ ಥರ ಇವತ್ತಿನ ಮ್ಯಾಚನ್ನು ಸಹ ನೀವು ಮಿಸ್ ಮಾಡಿಕೊಂಡು ಹೈಲೈಟ್ಸ್ ನೋಡಿದರೆ ಎಂಥದ್ದೋ ಒಂದು ಮಿಸ್ ಆಯ್ತಲ್ಲ ಮಾರ್ರೆ ಅಂತ ಅನ್ನಿಸ್ತದೆ. ಸೂಪರ್ ಆಗಿತ್ತು ಮ್ಯಾಚ್, ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ಗಳು ಕೊನೆಯ ಓವರ್ ತನಕ ಬಂದು ಎಂಥ ಆಗ್ತದೆ ಮಾರ್ರೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಿನ್ನೆ ಸಹ ಹಾಗೆ, ಇವತ್ತು ಸಹ ಹಾಗೆ. ಏನು ಅಜೇಯ ತಂಡ ರಾಜಸ್ಥಾನ್ ರಾಯಲ್ಸ್, ಏನು 4-4 ವಿನ್ ಆಗಿ ಆಹಾ ಮುಗುಳ ನಗೆಯಲ್ಲಿ ಇದ್ದಂತಹ ತಂಡಕ್ಕೆ ಸಡನ್ ಶಾಕ್ ಆಯ್ತಾ? ಶಾಕ್ ಆಗಿರಲೇಬೇಕು ಅಂತ ಸೋಲಿಸಿದ್ದು ಗುಜರಾತ್ ಟೈಟನ್ಸ್. ಲಾಸ್ಟ್ ಬಾಲ್ ತನಕ ಸಹ ಟೆನ್ಷನ್ ಇತ್ತು, ಏನಾಗ್ತದೆ ಏನಾಗ್ತದೆ ಅಂತ. ಲಾಸ್ಟ್ ಬಾಲಲ್ಲಿ ವಿಕ್ಟರಿ, ಈ ಐ ಪಿ ಎಲ್ನ ಫಸ್ಟ್ ಮ್ಯಾಚ್ ಲಾಸ್ಟ್ ಬಾಲ್ ವಿಕ್ಟರಿ. ಯಾಕಂದ್ರೆ ನನಗೆ ಇತ್ತೀಚೆಗೆ ಭಾರಿ ಮರವು ಮಾರ್ರೆ. ಇಫ್ ಯಸ್ ಕಮೆಂಟ್ ಹಾಕಿ ಯಸ್ ಅಂತ, ಇಲ್ಲದಿದ್ದರೆ ಯಾವುದು ಮ್ಯಾಚ್ ಲಾಸ್ಟ್ ಬಾಲ್ ತನಕ ಹೋಗಿ ಇದಾದದ್ದು ಅಂತ ಸಹ ಕಮೆಂಟ್ ಹಾಕಿ. ಸೂಪರ್ ಆಗಿತ್ತು ಮಾರ್ರೆ ಮ್ಯಾಚ್. ಅಂದರೆ ಇದು ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ರಾಜಸ್ಥಾನ್ ಅವರು ಬರೋಬ್ಬರಿ 196 ರನ್ ಹೊಡೆದ್ರು ಕೇವಲ 3 ವಿಕೆಟ್ಗೆ. ಸೊ ನಂಗೆ ಆ ಕೇವಲ 3 ವಿಕೆಟ್ ನೋಡಿದಾಗ ಯಾವತ್ತು ಸನ್ಸ್ತು ಒಂದು 10 ರನ್ ಜಾಸ್ತಿ ಹೊಡಿಬೇಕಿತ್ತು. 3 ವಿಕೆಟ್ ಅದಲ್ಲ, ಹ್ಞೂ 3 ವಿಕೆಟ್ ಆದದ್ರಿಂದ ಇನ್ನೊಂದು 10 ರನ್ ಜಾಸ್ತಿ ಹೊಡಿಬೇಕಿತ್ತು ಅಂತ. ಬಟ್ ಸ್ಟಿಲ್ 196 ರನ್ನು ಡಿಫೆಂಡ್ ಮಾಡುವಂತಹ ಬೌಲಿಂಗು ರಾಜಸ್ಥಾನಲ್ಲಿ ಉಂಟಾ? ಖಂಡಿತವಾಗಿ ಸಹ ಉಂಟು, ಖಂಡಿತವಾಗಿ ಸಹ ಉಂಟು. ನಮ್ಮ ಏನು ಆರ್ ಸಿ ಬಿ ವಿರುದ್ಧ ಅಶ್ವಿನ್ ಮತ್ತು ಚಹಲ್ ಯಾವ ರೇಂಜಿಗೆ ಕಂಟ್ರೋಲ್ ಮಾಡಿದರು? ಅವ್ರು 8 ಓವರಲ್ಲಿ ಬಿಟ್ಟು ಕೊಟ್ಟದ್ದೇ 62 ರನ್. ಇವತ್ತು ಅಶ್ವಿನ್ ಮತ್ತು ಚಹಲ್ ಚಂದ ಹೊಡಿಸ್ಕೊಂಡಿದ್ದಾರೆ, ಚಹಲ್ ವಿಕೆಟ್ ತೆಗೆದಿದ್ದಾರೆ ಇಲ್ಲಂತ ಹೇಳೋದಿಲ್ಲ, ಬಟ್ ಚಂದ ರನ್ನು ಬಿಟ್ಟು ಕೊಟ್ಟಿದ್ದಾರೆ. ಎಲ್ಲ ಇಬ್ಬರು ಸಹ ಸರಿ ಹೊಡಿಸ್ಕೊಂಡ್ರು, ಅಶ್ವಿನ್ ಸಹ ಸರಿ ಹೊಡಿಸ್ಕೊಂಡಿದ್ದಾರೆ ಈ ಮ್ಯಾಚಲ್ಲಿ. ಸೊ ಲಾಸ್ಟ್ 4 ಓವರ್ಗೆ 60+ ರನ್ ಬೇಕಿತ್ತು ಮಾರು, ಹೊಡೆದಾಕಿದ್ರಲ್ಲ ಗುಜರಾತ್ ಟೈಟನ್ಸು. ಇವತ್ತಿದು ರಾಜಸ್ಥಾನದ ಬ್ಯಾಟಿಂಗ್ ಮತ್ತು ಗುಜರಾತಿದ್ದು ಬ್ಯಾಟಿಂಗ್, ಆ ವೇಗ ಹೋಗಿದ್ದು ಗೊತ್ತೇ ಆಗಲಿಲ್ಲ. ಸ್ಮೂತ್ ಇಬ್ಬರ ಇನ್ನಿಂಗ್ಸ್ ಸಹ ಹಾಗೆ, ಎಂಥ ರನ್ ಪ್ರೋಗ್ರೆಷನ್ ಉಂಟಲ್ಲ, ಏಕದಮ್ ಸಿಕ್ಕಂತ ಮೇಲೆ ಓದೋದೆಲ್ಲ ಇಲ್ಲ, ಅಥವಾ ಏಕದಮ್ ಬಿದ್ದೋದೋದು ಎಂತ ಸಹ ಇಲ್ಲ. ಅವನು ಒಂದೇ ಥರ ಹೋಗಿದೆ ಇಬ್ಬರಿದ್ದು ಸಹ. ಸಿ ಅಲ್ಲಿ ರಾಜಸ್ಥಾನಲ್ಲಿ ಇವತ್ತು ಜೈಸ್ವಾಲ್ ಅವರು ಸಹ ಆಡಲಿಲ್ಲ, ಮತ್ತು ಬಟ್ಲರ್ ಕೂಡ ಆಡಲಿಲ್ಲ. ಜೈಸ್ವಾಲ್ ಅವರಂತೂ ಈ ಐ ಪಿ ಎಲಲ್ಲಿ ಎಂತಾಗಿದೆ ಮಾರೆ, 5 ಮ್ಯಾಚ್ ಆಯಿತು ಪವರ್ ಪ್ಲೇಯಲ್ಲಿ ವಿಕೆಟ್ ಹೋಗಿ ಆಗ್ತದೆ ಅವ್ರದ್ದು. 5 ಮ್ಯಾಚಲ್ಲಿ ಸಹ ಅವ್ರದ್ದು ಪವರ್ ಪ್ಲೇಕ್ಕಿಂತ ನಂತರ ವಿಕೆಟ್ ಹೋಗಲಿಲ್ಲ, ಪವರ್ ಪ್ಲೇ ಒಳಗಡೆ ಅದರು ಮುಗಿಯೋದ್ರ ಒಳಗಡೆ ವಿಕೆಟ್ ಹೋಗಿದೆ. ಅವ್ರ ಫಾರ್ಮಿಗೆ ಬರಲೇಬೇಕು ರಾಜಸ್ಥಾನ್ ಪಾಲಿಗೆ, ಮತ್ತು ಜೈಸ್ವಾಲ್ ಅವರಿಗೆ ಅವರಿಗೆ ಖುದ್ದಾಗಿ ಫಾರ್ಮಿಗೆ ಬರಲೇಬೇಕು. ಒಳ್ಳೆ ಆಟಗಾರ ಅವೆಂತ ಹೀಗೆ ಒದ್ದಾಡಿದರೆ ಅವ್ರಿಗೆ ಸಹ ಸೈಕ್ ಆಗ್ತದಲ್ಲ. ಮತ್ತು ಬಟ್ಲರ್ ಅವರು ಮೊನ್ನೆ ಶತಕ ಹೊಡೆದಿದ್ದರು, ಇವತ್ತು ಶತಕ ಹೊಡಲಿಕ್ಕಾಗಲಿಲ್ಲ, 8 ರನ್ನಿಗೆ ಔಟ್ ಆದರು. ಜೈಸ್ವಾಲ್ ಅವರು 24 ರನ್ ಹೊಡೆದ್ರು. ಅದಾದ ಮೇಲೆ ಪರಾಗ್ ಮತ್ತು ಸ್ಯಾಮ್ಸನ್ ಅವರ ಆರ್ಭಟ. ಸಿ ಇವತ್ತು ಕೀಪರ್ ಆಗಿ ಜಿಟಿಗೆ ವೇಡ್ ಬಂದಿದ್ದರು, ವೇಡ್ WADE, ಅದನ್ನು ಒಡೆ ಅಂತ ಸಹ ಓದ್ಬೋದು ನಾವು ಅಲ್ವಾ, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಒಡೆ ಅಂತ ಬೇಕಾದ್ರೆ ಓದ್ಬೋದು ಅಲ್ವಾ. ಅವರು ಒಡೆ ಥರವೇ ಆಡಿದರು ಇವತ್ತು. ಪರಾಗ್ 0-6 ರನ್ನಲ್ಲಿದ್ದಾಗ ಕ್ಯಾಚ್ ಬಿಟ್ಟದ್ದು ನಮ್ಮ ಒಡೆ ರಾಶಿದ್ ಖಾನ್ ಅವರ ಬೌಲಿಂಗಲ್ಲಿ ಒಡೆ ಥರ ಕ್ಯಾಚ್ ಬಿಟ್ಟರು, 2 ಕ್ಯಾಚ್. ಪರಾಗ್ ಅಂಥ ಹಾಟ್ ಫಾರ್ಮಲ್ಲಿರುವಂಥ ಆಟಗಾರನ 2 ಕ್ಯಾಚ್ಗಳನ್ನು ಬಿಟ್ಟರು. ಅದಕ್ಕೆ ಸರಿಯಾಗಿ ತೆತ್ತರು ನಮ್ಮ ಗುಜರಾತ್ ಟೈಟನ್ಸ್ ಅವರು. ಯಾಕಂತಂದರೆ ಗುಜರಾತ್ ಟೈಟನ್ಸ್ ಆ 2 ಕ್ಯಾಚ್ ಬಿಟ್ಟದಕ್ಕೆ, ಎಸ್ಪೆಷಲಿ ಒಡೆ ಒಡೆ ಥರ 2 ಕ್ಯಾಚ್ ಬಿಟ್ಟದಕ್ಕೆ, ಪರಾಗ್ ಅವರು ಹೊಡೆದದು 48 ಬಾಲಿಗೆ 76 ರನ್. ಎಂಥ ಆಟ ಮಾರೆ, ಲಾಸ್ಟ್ 5 ಮ್ಯಾಚಲ್ಲಿ 350 ಅಂತೆ ಪರಾಗಿದ್ದು. ಅದಕ್ಕೆ ಪ್ರತಿಯಾಗಿ ಸ್ಯಾಮ್ಸನ್ ಅವರು ಕೂಡ ಹಾಗೆ, ಲಾಸ್ಟ್ 5 ಮ್ಯಾಚಲ್ಲಿ ಅವರ 350, ಅವರು 38 ಬಾಲಿಗೆ 68 ರನ್ ಚಾಚಿದ್ರು. ಇಬ್ಬರು ಸಹ ಹಾಕೊಂಡು ಹಣ್ಗಾಯಿ ನೀರ್ಗಾಯಿ ಮಾಡಿ ಹಾಕಿದರು ಗುಜರಾತ್ ಟೈಟನ್ಸನ್ನು. ಮೋಹಿತ್ ಶರ್ಮಾ ಹೊಡಿಸ್ಕೊಂಡ್ರು. ಈ ಫೀಲ್ಡಿಂಗ್ ಸಹ ಒಳ್ಳೆ ಇರಲಿಲ್ಲ ಗುಜರಾತ್ ಇದು, ಓವರ್ ರನ್ ಎಲ್ಲ ಮಾಡ್ತಿದ್ರು ಮಾರ್ರೆ. ಇದು ಇನ್ಕ್ಲೂಡಿಂಗ್ ಯಾರು ಮಾರ್ರೆ, ಅದು ಇನ್ಕ್ಲೂಡಿಂಗ್ ತೆವಾಟಿಯಾ, ಸುಯ್ ಅಂತ ಓಡಿದರು. ಒಂದು ಕ್ಯಾಚ್ ಇತ್ತು, ಈಸಿ ಕ್ಯಾಚ್ ಇತ್ತು, ಜಾಸ್ತಿ ಓಡಿದರು. ಓಡಿ ಆದಮೇಲೆ ಗೊತ್ತಾಯ್ತು ತೆವಾಟಿಯಾಗೆ, ಅಯ್ಯೋ ನಾನು ಸ್ವಲ್ಪ ಜಾಸ್ತಿ ಓಡಿದೆ ಅಂತ, ಬಾಲ್ ಈ ಕಡೆ ಹೋಯಿತು. ಸೊ ಫೀಲ್ಡಿಂಗ್ ಚೆಂದ ಇರಲಿಲ್ಲ ಗುಜರಾತ್ ಟೈಟನ್ಸ್ ಇದು. 196 ರನ್ ಬಿಟ್ಕೊಟ್ರು ಲಾಸ್ಟಿಗೆ. ಹೆಟ್ಮಯರ್ ಅವರು ಬಂದು 5 ಬಾಲಿಗೆ 1-4, 1-6, 13 ರನ್ ಎಲ್ಲ ಹೊಡೆದು 196 ಆಯಿತು. ನೆಕ್ಸ್ಟು ಗುಜರಾತ್ ಇದು ಚೇಸ್ ಸ್ಟಾರ್ಟ್ ಆದದ್ದು. ಗುಜರಾತ್ ಇದು ಚೇಸ್ ಸ್ಟಾರ್ಟ್ ಆದಾಗ ಸಾಯಿ ಸುದರ್ಶನ್ ಅವ್ರದ್ದು ಕನ್ಸಿಸ್ಟೆಂಟಾಗಿ 30+ ಹೊಡಿತಾರೆ. ಇವತ್ತು ಸಹ 135 ರನ್ ಹೊಡೆದು ಔಟ್ ಆದರು ಅವರು. ಮತ್ತು ಗಿಲ್ ಓಪನಿಂಗ್, ಗಿಲ್ ಫಸ್ಟ್ 50 ನೋಡಿದಾಗ ಓಕೆ ಹಾಂ ಒಂದು ಫಾರ್ಮಿಗೆ ಏನೋ ಬರ್ತಿದ್ದಾರೆ ಅಂತ. ಮತ್ತು ಆಲ್ ಆಫ್ ಅ ಸಡನ್ ಎಷ್ಟು ಚಂದ ಫಾಸ್ಟ್ ಆಯ್ತು ಅವರ ಇನ್ನಿಂಗ್ಸ್ ಅಂತಂದರೆ, ಅವರು ಔಟ್ ಆದಾಗ ಅವ್ರ ಸ್ಕೋರ್ ಒಳ್ಳೆ ಇತ್ತು, ಸ್ಟ್ರೈಕ್ ರೇಟ್ ಸಹ ಒಳ್ಳೆ ಇತ್ತು. 44 ಬಾಲಿಗೆ 72 ರನ್ ಹೊಡೆದ್ರು.
ಚಹಲ್ ಅವರ ಬಾಲ್ ಅಲ್ಲಿ ಎರಡು ಬಾಲ್ ಎರಡು ಫೋರ್ ಹೊಡೆದ್ರು, ಬಟ್ ಚಹಲ್ ಅವರು ಭಾರಿ ಚಾಣಾಕ್ಷ ಬೌಲರ್ ಅಂತ ಹೇಳ್ತೇವಲ್ಲ, ಇನ್ನೊಂದ್ಸಲ ಅವ್ರು ಮುಂದೆ ಬಂದು ಹೊಡೆದಿಕ್ಕೆ ಹೋಗ್ತಾರೆ ಅಂತ ಗೊತ್ತಾಯಿತು ಚಹಲಿಗೆ, ಗಿಲ್ ಮುಂದೆ ಬರ್ತಾರೆ ಅಂತ. ವೈಡ್ ಬಾಲ್ ಹಾಕಿದ್ರು, ಸ್ಟಂಪ್ ಔಟ್ ಆದರು. ಇನ್ನೇನು ಮ್ಯಾಚ್ ಹಳಿ ತಪ್ಪಿ ಹೋಗ್ತದೆ, ನಾಲ್ಕು ಓವರ್ಗೆ 60 ಜಾಸ್ತಿ ರನ್ ಬೇಕು ಹೇಳಿದಾಗ ನಾನು ಸುಮಾರು ಸಲ ಹೇಳ್ತಾ ಇರ್ತಾನಲ್ಲ, ಅಂಡರ್ ರೇಟೆಡ್ ಪ್ಲೇಯರ್, ಅಂಡರ್ ರೇಟೆಡ್ ಪ್ಲೇಯರ್ ಅಂತ. ಯಾರು ಅಂತಂದರೆ ತೆವಾಟಿಯ, ಅಂಡರ್ ರೇಟೆಡ್ ಫಿನಿಷರ್ ಅಂತ ಹೇಳ್ತಾರೆ. ತೆವಾಟಿಯ ಮತ್ತು ರಾಶಿದ್ ಖಾನ್ ಸೇರಿಕೊಂಡು ಇಬ್ಬರು ಸಹ, ಇಬ್ಬರು ಆಡಿದ 11 ಬಾಲು. ರಾಶಿದ್ ಖಾನ್ 11 ಬಾಲಿಗೆ 24 ರನ್ ಚಚ್ಚಿದ್ರು, ಮತ್ತು ತೆವಾಟಿಯ 11 ಬಾಲಿಗೆ 22 ರನ್ ಚಚ್ಚಿದ್ರು. ಇಬ್ಬರು ಸಹ ಸೂಪರಾಗಿ ಆಡಿದರು ಮಾರ್ರೆ. 4 ಓವರ್ಗೆ 60+ ಇದ್ದದ್ದು, 3 ಓವರ್ಗೆ 42 ಆಯಿತು, 3 ಓವರ್ಗೆ 42 ಇದ್ದದ್ದು, 2 ಓವರ್ಗೆ 35 ಆಯಿತು. ಅಂದರೆ 18 ಓವರ್, ಅಂದರೆ 17.12 ಅದಲ್ಲಿ 18 ಓವರ್ ಭಾರಿ ಕಂಟ್ರೋಲ್ ಆಯಿತು. ಸೊ 2 ಓವರ್ಗೆ 35 ಅಂತಿದ್ದದ್ದು ಇದು ಯಾಕೆ ಆಗೋದಿಲ್ಲ ಅಂತ ಕಾಣ್ತದೆ ಅಂತ ಅಂದ್ಕೊಳ್ತಿದ್ದದ್ದು. ಯಾಕಂತಂದರೆ ಈ ಐ ಪಿ ಎಲ್ ಅಲ್ಲಿ ರಾಶಿದ್ ಖಾನ್ ಅವರ ಬ್ಯಾಟಿಂದ ರನ್ ಹರಿದು ಬಂದಿರಲಿಲ್ಲ ಅವರ ಸ್ಟ್ಯಾಂಡರ್ಡಿಗೆ ಇಲ್ಲಿಯ ತನಕ. ಸಹ ಬೌಲಿಂಗಲ್ಲಿ ಸಹ ಹಾಗೆ, ಈ ಮ್ಯಾಚ್ ಬಿಟ್ಟರೆ ಒಂದು ಆ್ಯಾವ್ರೇಜ್ ಐ ಪಿ ಎಲ್ ಅಂತ ಆಗ್ತಿತ್ತು, ಅವರ ಸ್ಟ್ಯಾಂಡರ್ಡಿಗೆ ತುಂಬ ಕಡಿಮೆ ಇತ್ತು. ಬಟ್ ಇವತ್ತು ಬೌಲಿಂಗಲ್ಲಿ 4 ಓವರ್ಗೆ 18 ರನ್ಗೆ 1 ವಿಕೆಟ್ ಕಬಳಿಸಿದರು, ಪೂರ್ತಿ ಕಟ್ಟಿ ಹಾಕಿದರು ರಾಜಸ್ಥಾನನ್ನು. ಬೇರೆ ಎಲ್ಲರೂ ಸೋಡಿಸ್ಕೊಳ್ತಿರುವಾಗ ಕೇವಲ 18 ರನ್ ಬಿಟ್ಟುಕೊಟ್ಟದು 4 ಓವರ್ಗೆ, ಇಲ್ಲದಿದ್ದರೆ 220 ರನ್ ಹೊಡಿತಿದ್ರ ಅಂತ ರಾಜಸ್ಥಾನ ಅವರು. ಮತ್ತು ಬ್ಯಾಟಿಂಗಲ್ಲಿ ಸಹ ಹಾಗೆ, 11 ಬಾಲಿಗೆ 24 ರನ್ ಚಚ್ಚಿದ್ರು, ಲಾಸ್ಟ್ ಓವರಲ್ಲಿ 15 ರನ್ ಬೇಕು, 2 ಓವರ್ಗೆ 35 ಇದ್ದದ್ದು, 1 ಓವರ್ 15 ಆಯಿತು, ಅಂದರೆ 20 ರನ್ ಹರಿದು ಬಂದಿತ್ತು 19 ಓವರಲ್ಲಿ. ಲಾಸ್ಟ್ ಅವರಿಗೆ 15 ರನ್ ಬೇಕು, ಅಲ್ಲಿ ಫಸ್ಟ್ ಬಾಲ್ 4, ಮತ್ತೆ 2, ಮತ್ತೆ ಪುನಃ 4 ಬಂತು, ಹೆಜ್ಜಾಗಿ 4 ಆಯಿತು. ಮತ್ತು 2 ಬಾಲಿಗೆ 4 ರನ್ ಅಂತಾಯಿತು, ತೆವಾಟಿ ಅವರು ಮಿಸ್ಟೈ ಮಾಡಿ ಹೊಡೆದ್ರು, ಅದು 3ನೇ ರನ್ ಓಡ್ಲಿಕ್ಕೆ ಹೋಗುವಾಗ ರನ್ ಔಟ್ ಆದರು. 1 ಬಾಲಿಗೆ 2 ಅಂತಿದ್ದದು, ಪುಣ್ಯಕ್ಕೆ ರಾಶಿದ್ ಖಾನ್ ಸ್ಟ್ರೈಕಲ್ಲಿದ್ದರು. ನಮ್ಮ ಆವೇಶ್ ಖಾನ್ ಅವರು ಚಂದ ವಿಡ್ತ ಹಾಕಿಕೊಟ್ರು, ಔಟ್ ಸೈಡ್ ಆಫ್ ಚಂದ ಬ್ಯಾಟ್ ಬೀಸುವ ಥರ ವಿಡ್ತ್ ಕೊಟ್ಟರು. ಫೀಲ್ಡರ್ ಆಲ್ರೆಡಿ ಎಲ್ಲ ಒಳಗಡೆ ಇದ್ದರು, ಬಿಕಾಸ್ ಓವರ್ ರೇಟ್ ಸ್ಲೋ ಆಗಿದೆ ಅಂತ ಫೀಲ್ಡರ್ಸ್, ಜಾಸ್ತಿ ಜನ ಫೀಲ್ಡರ್ಸ್ ಒಳಗಡೆ ಇದ್ದರು, 4 ಜನ ಫೀಲ್ಡರ್ಸ್ ಮಾತ್ರ ಹೊರಗಡೆ ಇದ್ದರು. ಆಫ್ ಸೈಡ್ 4 ಗುಜರಾತ್ ಟೈಟನ್ಸ್ ಕೊನೆಯ ಬಾಲಲ್ಲಿ ವಿಜಯ ಸಾಧಿಸಿತು. ಕಂಗ್ರಾಟ್ಸ್ ಗುಜರಾತ್ ಟೈಟನ್ಸ್, ಅಂದ್ಕೊಂಡೇ ಇರಲಿಲ್ಲ ಈ ಮ್ಯಾಚ್ ವಿನ್ ಆಗ್ತಾರೆ ಅಂತ. ಗುಜರಾತ್ಗೆ ಈ ಜಯ ಮುಖ್ಯ ಆಗಿತ್ತು ರಾಜಸ್ಥಾನಕ್ಕಿಂತ ಸಹ. ರಾಜಸ್ಥಾನ 4-4 ವಿನ್ ಆಗಿದೆ, ಓಕೆ ಒಂದು ಸೋಲು ನಡೀತದೆ, ಬಟ್ ಗುಜರಾತಿಗೆ ಅವರ ಒಂದು ಸ್ಟ್ಯಾಂಡರ್ಡ್ ಉಂಟಲ್ಲ, ಇಲ್ಲ ಫಸ್ಟ್ ಟೈಮ್ ಇದು ವಿನ್ನರ್, ಸೆಕೆಂಡ್ ಟೈಮ್ ಇದು ರನ್ನರ್ ಅಪ್, ಆ ಸ್ಟ್ಯಾಂಡರ್ಡ್ಗೆ ಈ ಸಲ ಆಡ್ತಾ ಇರಲಿಲ್ಲ. ಆ್ಯಂಡ್ ಗಿಲ್ಲಿದ್ದು ಫಾರ್ಮ್ ತುಂಬ ಮುಖ್ಯ ಆಗಿತ್ತು ಈ ಗೋಯಿಂಗ್ ಫಾರ್ವರ್ಡ್ಸ್. ಇನ್ನು ಬೇರೆ ಮ್ಯಾಚಲ್ಲಿ ಸಹ, ಇನ್ನು ಮುಂದೆ ಬರುವ ಮ್ಯಾಚಲ್ಲಿ ಸಹ ಗಿಲ್ ಆಡಿದರೆ ಗುಜರಾತ್ ವಿನ್ ಆಗ್ಬೋದು. ಗಿಲ್ಲಿದ್ದು ಫಾರ್ಮ್ ತುಂಬ ಇಂಪಾರ್ಟೆಂಟು, ಅವರು ಎಲ್ಲ ಮ್ಯಾಚಲ್ಲಿ ಸಹ ಸೂಪರಾಗಿ ಆಡಬೇಕು, ಆವಾಗ ಟೀಮ್ ವಿನ್ ಆಗ್ಬೋದು. ಇಲ್ಲದೆ ಒಡೆ ಥರದ್ದು ಪ್ಲೇಯರ್ ಈ ಥರ ಎಲ್ಲ ಕಾಸ್ಟ್ಲಿ ಮಿಸ್ಟೇಕ್, ಆ ಥರ ಫಾರ್ಮಲ್ಲಿ ಇರುವವರನ್ನೆಲ್ಲ ಅವ್ರದ್ದೆಲ್ಲ ಕ್ಯಾಚ್ ಬಿಟ್ಟರೆ ಹೀಗಾಗ್ತದೆ, ಕೊನೆಯ ಬಾಲ್ ತನಕ ಬರ್ತದೆ. ಬಟ್ ಎನಿವೇಸ್, ಗುಜರಾತ್ ವಿನ್ ಆಯ್ತಲ್ಲ, ಸತತ 2 ಮ್ಯಾಚ್ ಸೋತಿದ್ರು ಅಂತ ಕಾಣ್ತದೆ, ಅವರು ವಾಪಸ್ಸು ಜಯದ ಹಾದಿಗೆ ಬಂದಿದ್ದಾರೆ. ನಾಳೆ ನನ್ನ ಮುಖ ನೋಡಿದ್ರು ಗೊತ್ತಾಗೋದಿಲ್ಲ ನಾಳೆ ಯಾರ ಮ್ಯಾಚ್ ಅಂತ, ನಮ್ಮ ಆರ್ ಸಿ ಬಿದು ಮ್ಯಾಚ್ ಮಾರೆ, ಸೋತು ಸುಣ್ಣಗಾಗಿದ್ದೇವೆ ನಾವು. ನಾಳೆ ಮುಂಬೈ ಮೇಲೆ ಮ್ಯಾಚ್, ಮುಂಬೈಯಲ್ಲಿ ಶೆಫರ್ಡ್ ಬೇರೆ ಬಂದಿದೆ, ರೊಮ್ಯಾರಿಯೋ ಶೆಫರ್ಡ್ ಲಾಸ್ಟ್ ಓವರಲ್ಲಿ 32 ರನ್ ಎಲ್ಲ ಹೊಡೆದಿದ್ದಾರೆ. ನಾಳೆ ಬೆಳಿಗ್ಗೆ ವಿಡಿಯೋ ಬರ್ತದೆ, ಸರಿಯಾಗಿರ್ಬಾರ. ನಮಸ್ಕಾರ.